ಎಲ್ಲರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತಿನ ಹಣವನ್ನು ಏಪ್ರಿಲ್ ತಿಂಗಳಿನಲ್ಲಿ ಬಿಡುಗಡೆ ಮಾಡಿರುವಂತದ್ದು. ಇದ್ರ ಬಗ್ಗೆ ನಿಮ್ಗೆ ಕಳೆದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೆ. ಏಪ್ರಿಲ್ 17ನೇ ತಾರೀಕಿನಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರುವಂತದ್ದು. ಏಪ್ರಿಲ್ 17ನೇ ತಾರೀಕಿನಿಂದ ಎಲ್ಲಾ ಮಹಿಳೆಯರ ಖಾತೆಗೆ, ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಖಾತೆಗೆ ಬರೋದಕ್ಕೆ ಹಣ ಬರೋದಕ್ಕೆ ಸ್ಟಾರ್ಟ್ ಆಗಿರುವಂತದ್ದು. ಸೊ ಇದನ್ನ ಕಳೆದ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದೆ. ಆದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆ 9ನೇ ಕಂತಿನ ಹಣ ನಮ್ಗೆ ಇನ್ನೂ ಕೂಡ ಬಂದಿಲ್ಲ. ಹಾಗಾದ್ರೆ ಯಾಕೆ ಬಂದಿಲ್ಲ, ಇದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿಯನ್ನ ಕೊಡ್ತೀನಿ. ಮತ್ತೆ 8ನೇ ಕಂತಿನ ಹಣನೂ ಕೂಡ ನಮ್ಗೆ ಬಂದಿಲ್ಲ ಅಂತ ಇಲ್ಲಿ ಸಾಕಷ್ಟು ಜನ ಕಾಮೆಂಟ್ ಮಾಡಿ ತಿಳಿಸ್ಕೊಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಈ ತಿಂಗಳು ಅಂದ್ರೆ ಏಪ್ರಿಲ್ ತಿಂಗಳಿನಲ್ಲಿ ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಹಣ ಬರುತ್ತೆ. ಎಂತಹ ಮಹಿಳೆಯರಿಗೆ ಬರುತ್ತೆ ಅದನ್ನು ಕೂಡ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿಯನ್ನ ಕೊಡ್ತೀನಿ. ಮತ್ತೆ ಇಲ್ಲಿ 10ನೇ ಕಂತಿನ ಹಣ ಯಾವಾಗ ಬರಬಹುದು ಅನ್ನುವಂತ ಒಂದು ಒಂದು ಚರ್ಚೆನೂ ಕೂಡ ಮಾಡೋಣ. ಇನ್ನು ನೆಕ್ಸ್ಟ್, ನಾವು ಇವತ್ತು ಅಪ್ಲೈ ಮಾಡಿದ್ವಿ ಅಂತಂದ್ರೆ ಇಲ್ಲಿ ಏಪ್ರಿಲ್ ತಿಂಗಳಿನಲ್ಲಿ ಅಪ್ಲೈ ಮಾಡಿದೀವಿ, ನಾವು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಯಾವ ಕಂತಿನ ಹಣದಲ್ಲಿ ಪಡಿಬಹುದು, ಯಾವ ಕಂತಿನಿಂದ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನುವಂಥದ್ನ ಇಲ್ಲಿ ಕೇಳಿರುವಂತದ್ದು. ಇದ್ರ ಬಗ್ಗೆ ಕೂಡ ನಿಮ್ಗೆ ಇನ್ಫಾರ್ಮೇಶನ್ ಅಂದ್ರೆ ಮಾಹಿತಿಯನ್ನ ಕೊಡ್ತೀನಿ. ಇದೆಲ್ಲದರ ಬಗ್ಗೆ ಕೂಡ ನೀವು ತಿಳ್ಕೋಬೇಕು ಅಂತಂದ್ರೆ ಇಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು, ಅಂದ್ರೆ ಓಡಿಸಬಾರ್ದು. ಕೊನೆವರೆಗೂ ನೋಡಿ ವಿಡಿಯೋನ ಇಲ್ಲಿ ಕೂಡ ಸ್ಕಿಪ್ ಮಾಡ್ಬೇಡಿ. ವಿಡಿಯೋ ಕೊನೆವರೆಗೂ ನೋಡಿದ್ರೆ ಈ ಎಲ್ಲಾ ಇನ್ಫಾರ್ಮೇಶನ್ ಕೂಡ ನಿಮ್ಗೆ ಗೊತ್ತಾಗುತ್ತೆ, ಇಲ್ಲ ಅಂದ್ರೆ ನಿಮ್ಗೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಸ್ನೇಹಿತರೆ, ಇನ್ನೊಂದು ಮುಖ್ಯವಾಗಿ ಇಲ್ಲಿ 98% ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋವನ್ನ ನೋಡ್ತಾ ಇದ್ದೀರಾ, ಫ್ರೀ ಆಗಿರುತ್ತೆ ಸಬ್ಸ್ಕ್ರೈಬ್, ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು 1 ರೂಪಾಯಿ ಕೂಡ ಕೊಡುವಂತ ಅವಶ್ಯಕತೆ ಇರೋದ್ರಲ್ಲಿ ಫ್ರೀ ಆಗಿ ಸಬ್ಸ್ಕ್ರೈಬ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅನ್ನುವಂತ ಆಪ್ಷನ್ ಸೆಲೆಕ್ಟ್ ಕೊಡಿ. ಇದರಿಂದ ನಾನು ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬೇಗ ಬರುತ್ತೆ, ನೀವು ಬೇಗ ಇನ್ಫಾರ್ಮೇಶನ್ ಪಡ್ಕೋಬಹುದು. ಸೊ ಓಕೆನಾ, ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಇಷ್ಟ ಆದ್ರೆ ನಿಮ್ಗೆ ಲಾಸ್ಟ್ ಅಲ್ಲಿ ಒಂದು ಲೈಕ್ ಕೊಡಬಹುದು, ಅಥವಾ ಈಗಲೂ ಕೂಡ ಒಂದು ಲೈಕ್ ಅನ್ನ ಕೊಡಬಹುದು. ಸ್ನೇಹಿತರೆ, ಲೈಕ್ ಕೊಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಓಕೆ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಸೊ ಇಲ್ಲಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ 9ನೇ ಕಂತಿನ ಹಣ ಏಪ್ರಿಲ್ 17ನೇ ತಾರೀಕಿಂದ ಬರೋದಕ್ಕೆ ಶುರುವಾಗಿರುವಂತದ್ದು ಎಲ್ಲಾ ಮಹಿಳೆಯರ ಖಾತೆಗೆ, ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದಂತ ಎಲ್ಲಾ ಮಹಿಳೆಯರ ಖಾತೆಗೆ ಬರೋದಕ್ಕೆ ಏಪ್ರಿಲ್ 17ನೇ ತಾರೀಕಿನಿಂದ ಶುರುವಾಗಿರುವಂತದ್ದು. ಆದ್ರೂ ಕೂಡ ಇಲ್ಲಿ ಸಾಕಷ್ಟು ಜನ ಮಹಿಳೆಯರು, ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು, ನಮ್ಮ ಖಾತೆಗೆ ಇನ್ನೂ ಕೂಡ 9ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಸಾಕಷ್ಟು ಕಾಮೆಂಟ್ ಗಳು ಬಂದಿರುವಂತದ್ದು. ನಾನು ಕೂಡ ಕಾಮೆಂಟ್ ಗಳನ್ನ ನೋಡಿದ್ದೆ. ಸೊ ಇಲ್ಲಿ ನಿನ್ನೆ ನಾನು ವಿಡಿಯೋ ಮಾಡೋದಕ್ಕೆ ಆಗ್ಲಿಲ್ಲ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಕ್ಲಾರಿಟಿನ ಕೊಡ್ತಾ ಇರುವಂತದ್ದು ಇಲ್ಲಿ 9ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ನಾನು ನಿಮ್ಗೆ ಪ್ರತಿ ಸಲನು ಕೂಡ ಹೇಳ್ತೀನಿ, 9ನೇ ಕಂತಿನ ಹಣ ಬಿಡುಗಡೆ ಆಗಿದೆ, ಬಟ್ ಅದು ಬರೋದಕ್ಕೆ ಟೈಮ್ ತಗೊಳ್ಳುತ್ತೆ. ಇಲ್ಲಿ 9ನೇ ಕಂತಿನ ಹಣ ಬಿಡುಗಡೆ ಆಗಿರೋದು ನಿಜ, ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಸೊ ಆದ್ರೆ ಇಲ್ಲಿ ಈ ಒಂದು 9ನೇ ಕಂತಿನ ಹಣ ಬರೋದಕ್ಕೆ ಇನ್ನು ಕೂಡ 20-25 ದಿನಗಳು ಟೈಮ್ ತಗೊಳ್ಳುತ್ತೆ ಅಂತ ನಿಮ್ಗೆ ಕಳೆದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಸೊ ಹಾಗಾಗಿನೇ ನಿಮ್ಗೆ ಹೇಳುವಂತದ್ದು, ವಿಡಿಯೋವನ್ನು ಇನ್ನು ಕೂಡ ಸ್ಕಿಪ್ ಮಾಡಬೇಡಿ. ವಿಡಿಯೋನ ಪೂರ್ತಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಇಲ್ಲ ನಮ್ಗೆ ನಿಮ್ಗೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಹಾಗಾಗಿ ವಿಡಿಯೋವನ್ನ ಪೂರ್ತಿ ನೋಡಿ ಅಂತ ಹೇಳುವಂತದ್ದು ನಿಮ್ಗೆ. ಸೊ ಹಾಗಾಗಿ ಇಲ್ಲಿ 9ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ, ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ, ನಿಮ್ಗೂ ಕೂಡ 9ನೇ ಕಂತಿನ ಹಣ ಬರುತ್ತೆ. ಯಾರ್ಯಾರಿಗೆ ಬಂದಿಲ್ಲ, 9ನೇ ಕಂತಿನ ಹಣ ಬರುತ್ತೆ ನಿಮ್ಗೆ, ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲು ಬಂದೇ ಬರುತ್ತೆ. ಈ ತಿಂಗಳ ಒಳಗೆ ಅಥವಾ ಮುಂದಿನ ತಿಂಗಳ 10ನೇ ತಾರೀಕಿನ ಒಳಗಡೆ ಎಲ್ಲರಿಗೂ ಈ ಒಂದು 9ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ. ಎಲ್ಲರೂ ಕೂಡ ಸ್ವಲ್ಪ ದಿನಗಳು ವೇಟ್ ಮಾಡಿ. ಇದು 9ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅವರಿಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದ್ರೆ, ನಾವು ಇವತ್ತು ಅಪ್ಲೈ ಮಾಡಿದೀವಿ ಅಂತಂದ್ರೆ ಕಾಮೆಂಟ್ ಮಾಡಿರುವಂತದ್ದು ಏಪ್ರಿಲ್ ತಿಂಗಳಿನಲ್ಲಿ ನಾವು ಅಪ್ಲೈ ಮಾಡಿದ್ದೀವಿ ಗೃಹಲಕ್ಷ್ಮಿ ಯೋಜನೆಗೆ, ನಮಗೆ ಯಾವ ಕಂತಿನಲ್ಲಿ ಹಣ ಸಿಗಬಹುದು, ಅಂದ್ರೆ ಯಾವ ಕಂತಿನಿಂದ ನಮ್ಗೆ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನುವಂಥದ್ನ ಇಲ್ಲಿ ಕ್ವಶನ್ ಮಾಡಿ ಕೇಳಿರುವಂತದ್ದು. ಸೊ ಇದಕ್ಕೆ ಉತ್ತರವನ್ನ ಕೊಡೋದಾದ್ರೆ, ಯಾರೇ ಹೊಸಬರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ರು ಕೂಡ, ಮುಂದಿನ ದಿನಗಳಲ್ಲಾಗಿರ್ಬೋದು ಅಥವಾ ಹಿಂದಿನ ದಿನಗಳಲ್ಲಿ ಯಾರೇ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ರು ಕೂಡ ಹೊಸದಾಗಿ, ನೀವು ಯಾವ ತಿಂಗಳು ಅರ್ಜಿಯನ್ನ ಸಲ್ಲಿಸ್ತೀರಾ ಅದರ ಮುಂದಿನ ತಿಂಗಳಿನಿಂದ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಇದನ್ನೇ ಎಕ್ಸಾಂಪಲ್ಗೆ ತಗೊಂಡ್ರೆ, ಇಲ್ಲಿ ಇವರು ಗೃಹಲಕ್ಷ್ಮಿ ಯೋಜನೆಗೆ ಏಪ್ರಿಲ್ ತಿಂಗಳಿನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸೊ ಇವರಿಗೆ ಈ ತಿಂಗಳು ಬಿಟ್ಟು ಮುಂದಿನ ತಿಂಗಳಿನಿಂದ, ಅಂತಂದ್ರೆ ಇಲ್ಲಿ ಮೇ ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನಾ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾದ್ರೆ ಏಪ್ರಿಲ್ ತಿಂಗಳಿನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಿದ್ದೀರಾ, ನಿಮ್ಗೆ ಯಾವ ಕಂತಿನ ಹಣದಿಂದ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ನೋಡಿದ್ರೆ, ಈಗಾಗಲೇ 9ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿಬಿಟ್ಟಿದ್ದಾರೆ,
ಸೊ ಈ ಒಂದು 9ನೇ ಕಂತಿನ ಹಣ ನಿಮ್ಗೆ ಸಿಗೋದಿಲ್ಲ. ನಿಮ್ಗೆ ಮುಂದಿನ ಕಂತಿನ ಹಣ ಅಂದ್ರೆ 10ನೇ ಕಂತಿನ ಹಣದಿಂದ ನಿಮ್ಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ವೇಟ್ ಮಾಡಿ, ನಿಮ್ಗೆ ಮುಂದಿನ ತಿಂಗಳಿಂದ ಅಂದ್ರೆ 10ನೇ ಕಂತಿನ ಹಣದಿಂದ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಮುಂದಿನ ಅಪ್ಡೇಟ್ ಬಗ್ಗೆ ನೋಡೋದಾದ್ರೆ, ನಮ್ಗೆ ಗೃಹಲಕ್ಷ್ಮಿ ಯೋಜನೆ 8ನೇ ಕಂತಿನ ಹಣ ಬಂದಿಲ್ಲ ಅಂತ ಸಾಕಷ್ಟು ಜನ ಮಹಿಳೆಯರು ಕಾಮೆಂಟ್ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀರಾ. ಸೊ ಇದಕ್ಕೆ ಉತ್ತರ ಕೊಡೋದಾದ್ರೆ, ಸೊ ನಾನು ಅವಾಗ ಹೇಳಿದ್ನಲ್ಲ ಏಪ್ರಿಲ್ ನಲ್ಲಿ 4,000 ರೂಪಾಯಿ ಹಣ ಬರುತ್ತೆ ಅಂತ ಹೇಳಿದ್ನಲ್ಲ, ಸೊ ಅದು ಇವರಿಗೇನೆ. ಯಾರಿಗೆ ಅಂತಂದ್ರೆ, ಇಲ್ಲಿ 8ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ, 8ನೇ ಕಂತಿನ ಹಣ ಇದುವರೆಗೂ ಕೂಡ ಯಾರಿಗೆ ಬಂದಿಲ್ಲ, ನಿಮ್ಗೆ ಅಂದ್ರೆ 7ನೇ ಕಂತಿನ ಹಣದವರೆಗೂ ನಿಮ್ಗೆ ಕರೆಕ್ಟ್ ಆಗಿ ಬಂದು 8ನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ, ನಿಮಗೆ ಈ ತಿಂಗಳು ಅಂದ್ರೆ ಏಪ್ರಿಲ್ ತಿಂಗಳಿನಲ್ಲಿ 4,000 ರೂಪಾಯಿ ಹಣ ಒಟ್ಟಿಗೆನೆ ಜಮೆ ಆಗುತ್ತೆ. ಯಾಕೆ ಅಂತಂದ್ರೆ, ನಿಮ್ಗೆ 8ನೇ ಕಂತಿನ ಹಣ ಪ್ಲಸ್ 9ನೇ ಕಂತಿನ ಹಣ ಅಂದ್ರೆ ಎರಡು ಕಂತಿನ ಹಣ ಒಟ್ಟಿಗೆನೆ 4,000 ರೂಪಾಯಿ ಹಣ ಜಮೆ ಆಗುತ್ತೆ. 8ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ, ಸ್ವಲ್ಪ ದಿನಗಳು ವೇಟ್ ಮಾಡಿ, ನಿಮ್ಗೆ 9ನೇ ಕಂತಿನ ಹಣದ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಗೂ ಕೂಡ ಬರುತ್ತೆ. ಅದು ಇವತ್ತು ಬರ್ಬೋದು, ನಾಳೆ ಬರ್ಬೋದು, ಅಥವಾ ನಾಡಿದ್ದು ಬರ್ಬೋದು, ಅಥವಾ ಒಂದು ವಾರ ಬಿಟ್ಟು ಬರಬಹುದು. ಇಲ್ಲಿ 8ನೇ ಕಂತಿನ ಹಣದ ಜೊತೆಗೆ ನಿಮ್ಗೆ 9ನೇ ಕಂತಿನ ಹಣನು ಕೂಡ ಬರುತ್ತೆ. ಅದರ ಜೊತೆಯಲ್ಲಿ 9ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ, ಸೇಮ್ ಇದು ಹಾಗೇನೆ, ಇಲ್ಲಿ ಇವತ್ತು ಬರ್ಬೋದು, ನಾಳೆ ಬರ್ಬೋದು, ಅಥವಾ ನಾಡಿದ್ದು ಬರ್ಬೋದು, ಅಥವಾ ಒಂದು ವಾರ ಬಿಟ್ಟು ಬರಬಹುದು. ಯಾವಾಗ ಬರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಇಲ್ಲಿ ಸರ್ಕಾರ ಈ ದಿನಾನೇ ಬರುತ್ತೆ ಅಂತ ಇಲ್ಲಿ ಡೇಟ್ ಅನ್ನ ಕೊಟ್ಟಿಲ್ಲ, ಕೊಟ್ಟಿದ್ರೆ ಚೆನ್ನಾಗಿರೋದು ಬಟ್ ಕೊಟ್ಟಿಲ್ಲ. ಸೊ ಹಾಗಾಗಿ ಏಪ್ರಿಲ್ ನಲ್ಲಿ ಇಂಥವರಿಗೆ 4,000 ರೂಪಾಯಿ ಹಣ ಸಿಗುತ್ತೆ. 8+9ನೇ ಕಂತಿನ ಹಣದ ಜೊತೆಯಲ್ಲಿ ನಿಮ್ಗೆ 4,000 ರೂಪಾಯಿ ಹಣ ಸಿಗುತ್ತೆ. ಒಂದ್ ವೇಳೆ ನಿಮ್ಗೆ ಏನಾದ್ರು 8ನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ, ಅಂತವರಿಗೆ 4,000 ರೂಪಾಯಿ ಹಣ ಈ ತಿಂಗಳಿನಲ್ಲಿ ಸಿಗುತ್ತೆ. ಸೊ ಇದಾಯ್ತು. ಇನ್ನ ಮುಂದಿನ ಅಪ್ಡೇಟ್ ನೋಡೋದಾದ್ರೆ, 10ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗಬಹುದು, ಇಲ್ಲಿ ಕನ್ಫರ್ಮ್ ಆಗಿ ಬರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ, ಯಾವಾಗ ಬರಬಹುದು ಅನ್ನುವಂತ ಒಂದು ಚರ್ಚೆನ ಮಾಡಬಹುದು ಅಷ್ಟೇ. ಹಾಗಾದ್ರೆ ಯಾವಾಗ ಬರಬಹುದು? ಸೊ ಈ ಒಂದು 10ನೇ ಕಂತಿನ ಹಣ ಈ ತಿಂಗಳು ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಬಿಡುಗಡೆ ಮಾಡಬಹುದು, ಅಥವಾ ಮುಂದಿನ ತಿಂಗಳು ಮೇ ತಿಂಗಳಲ್ಲಿ 10ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಬಹುದು. ಇಲ್ಲಿ ಕೆಲವರಿಗೆ ಡೌಟ್ ಬರಬಹುದು. ಸೊ ಇಲ್ಲಿ ನೀವು ಹೇಳ್ತಾ ಇದ್ದೀರಾ, ಏಪ್ರಿಲ್ ತಿಂಗಳಿನಲ್ಲಿ 10ನೇ ಕಂತಿನ ಹಣವನ್ನು ಹೇಗೆ ಬಿಡುಗಡೆ ಮಾಡ್ತಾರೆ, ಆಲ್ರೆಡಿ 9ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ಬಿಟ್ಟಿದ್ದಾರೆ, ಇಲ್ಲಿ 10ನೇ ಕಂತಿನ ಹಣವನ್ನು ಹೇಗೆ ಬಿಡುಗಡೆ ಮಾಡ್ತಾರೆ ಅಂತ ನೀವು ಕೇಳಬಹುದು. ಸೊ ನೀವು ಕಳೆದ ತಿಂಗಳು ನೋಡ್ಕೊಂಡ್ರೆ, ಅಂದ್ರೆ ಮಾರ್ಚ್ ತಿಂಗಳನ್ನ ನೋಡ್ಕೊಂಡ್ರೆ, 7ನೇ ಕಂತಿನ ಹಣವನ್ನ ಮಾರ್ಚ್ 22ನೇ ತಾರೀಕು ಬಿಡುಗಡೆ ಮಾಡಿದ್ರು, ಅಂದ್ರೆ 22ನೇ ತಾರೀಕಿನ ನಂತರ ಬಿಡುಗಡೆ ಮಾಡಿದ್ರು. ಸೊ ಅದಾದ್ಮೇಲೆ ಅದೇ ತಿಂಗಳಿನಲ್ಲಿ ಕೆಲವು ದಿನಗಳ ನಂತರವಷ್ಟೇ 8ನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ರು. 8ನೇ ಕಂತಿನ ಹಣವನ್ನು ಯಾವಾಗ ಬಿಡುಗಡೆ ಮಾಡಿದ್ರು ಅಂತಂದ್ರೆ, ಮಾರ್ಚ್ 28ನೇ ತಾರೀಕಿನಂದು ಬಿಡುಗಡೆ ಮಾಡಿದ್ರು. ಅಂದ್ರೆ ಇಲ್ಲಿ ಕೆಲವೇ ದಿನಗಳ ಅಂತರದಲ್ಲಿ ಎರಡು ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಮಾರ್ಚ್ 27ನೇ ತಾರೀಕು 7ನೇ ಕಂತಿನ ಹಣವನ್ನು ಮತ್ತೆ ಮಾರ್ಚ್ 28ನೇ ತಾರೀಕು 8ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ರು. ಸೊ ಅದೇ ರೀತಿಯಾಗಿ ಆದ್ರೆ ಈ ರೀತಿಯಾಗಿ ಯಾಕೆ ಬಿಡುಗಡೆ ಮಾಡ್ತಾ ಇದಾರೆ ಅಂತ ಸೊ ಎಲ್ಲರಿಗೂ ಸಂಶಯ ಬಂದೇ ಬರುತ್ತೆ. ಇಲ್ಲಿ ಎಲೆಕ್ಷನ್ ಇರೋದ್ರಿಂದ ಈ ರೀತಿಯಾಗಿರುವಂತಹ ಬಿಡುಗಡೆ ಮಾಡೋದು ಸಹಜ ಆಗಿರುತ್ತೆ. ಸೊ ಓಕೆನಾ, ಇಲ್ಲಿ ಎಲೆಕ್ಷನ್ ದೃಷ್ಟಿಯಲ್ಲಿ ಇಟ್ಕೊಂಡು ಮತ್ತೆ ಮಹಿಳೆಯರ ಮನವನ್ನು ಒಲಿಸೋದಕ್ಕೆ ಈ ಒಂದು ಪ್ರಯತ್ನವನ್ನ ಮಾಡ್ತಿರಬಹುದು. ಇಲ್ಲಿ ಮಾಡ್ತಾ ಇದಾರೆ ಅಂತ ಹೇಳೋದಕ್ಕಾಗಲ್ಲ, ಮಾಡ್ತಿರಬಹುದು. ಸೊ ಓಕೆನಾ. ಸೊ ಹಾಗಾಗಿ ಇಲ್ಲಿ ಇದರ ಒಂದು ಬೇಸ್ ಮೇಲೇನೆ ಇಲ್ಲಿ 10ನೇ ಕಂತಿನ ಹಣವನ್ನು ಕೂಡ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡಬಹುದು. ಎರಡು ಕಂತಿನ ಹಣವನ್ನು ಮಾರ್ಚಲ್ಲಿ ಬಿಡುಗಡೆ ಮಾಡಿದ್ದಾರೆ, ಅದೇ ರೀತಿಯಾಗಿ ಈ ಒಂದು ತಿಂಗಳಿನಲ್ಲಿ ಎರಡು ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ರು ಮಾಡಬಹುದು. ಅಂದ್ರೆ 9ನೇ ಕಂತಿನ ಹಣ, ಎರಡನೇದಾಗಿ 10ನೇ ಕಂತಿನ ಹಣನು ಕೂಡ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ. ಸೊ ಓಕೆನಾ. ಸೊ ಈ ತಿಂಗಳ ಕೊನೆಯವರೆಗೂ ಕೂಡ, ಅಂದ್ರೆ ಈ ತಿಂಗಳು ಸಾರಿ ಏಪ್ರಿಲ್ ತಿಂಗಳ ಕೊನೆಯ ದಿನದಲ್ಲೂ ಕೂಡ ಈ ಒಂದು 10ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಬಹುದು. ಇನ್ ಕೇಸ್ ಒಂದ್ ವೇಳೆ ಆಗ್ಲಿಲ್ಲ ಅಂತಂದ್ರೆ, ಮೇ ತಿಂಗಳಲ್ಲಿ ಖಂಡಿತವಾಗ್ಲೂ ಬಿಡುಗಡೆ ಮಾಡ್ತಾರೆ. ನಾನು ಆಗ್ಲೇ ಹೇಳ್ದಾಗೆ 10ನೇ ಕಂತಿನ ಹಣವನ್ನು ಈ ತಿಂಗಳ ಅಂದ್ರೆ ಏಪ್ರಿಲ್ ತಿಂಗಳ 30ನೇ ತಾರೀಕಿನ ಒಳಗಡೆ ಬಿಡುಗಡೆ ಮಾಡಿದ್ರು ಮಾಡಬಹುದು ಹೇಳೋದಕ್ಕೆ ಆಗೋದಿಲ್ಲ. ಸೊ ಓಕೆನಾ. ಸೊ ಹಾಗಾಗಿ ವೇಟ್ ಮಾಡಿ ನೋಡೋಣ, ಇದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮ್ಗೆ 9ನೇ ಕಂತಿನ ಹಣ ಬಂದಿದೆಯಾ? ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಏನೇ ಡೌಟ್ಸ್ ಇದ್ರು ಕಾಮೆಂಟ್ ಮಾಡಿ. ಸೊ ಯಾವುದು ಮೇಜರ್ ಆಗಿ ಕಾಮೆಂಟ್ಸ್ ಬರುತ್ತೆ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವಾರದಲ್ಲಿ ಸಿಗೋಣ.